ಶಾಸಕ ತನ್ವೀರ್ ಸೇಠ್ ಚುನಾವಣಾ ಕಣದಿಂದ ಹಿಂದೆ ಸರಿಯುತ್ತೇನೆ ಅನ್ನೋ ಘೋಷಣೆ ಹೊರಡಿಸಿದ ಬೆನ್ನಲ್ಲೇ ಅವರ ಬೆಂಬಲಿಗರು ಹೈ ಡ್ರಾಮಾ ಮಾಡಿದ್ದಾರೆ ಆತ್ಮಹತ್ಯೆಗೂ ಕೂಡ ಪ್ರಯತ್ನಿಸಿದ್ದಾರೆ ತನ್ವೀರ್ ಉದಯಗಿರಿ ನಿವಾಸದ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ರು ನಿವೃತ್ತಿ ಆ ನಿರ್ಧಾರವನ್ನ ವಾಪಸ್ಸು ಪಡೆಯುವಂತೆ ಆಗ್ರಹಿಸಿದ್ದಾರೆ ಈ ಬಗ್ಗೆ ಖುದ್ದು ಶಾಸಕ ತನ್ವೀರ್ ಸೇಠ್ ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾತನಾಡಿದ್ದಾರೆ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಎಂದಿದ್ದಾರೆ ನಿವೃತ್ತಿಯ ಘೋಷಣೆ ಆದಾದ ನಂತರದಲ್ಲಿ ಅಭಿಮಾನಿಗಳ ಹೈ ಡ್ರಾಮಾ ಇದೆಲ್ಲದರ ನಂತರದಲ್ಲಿ ತನ್ವೀರ್ ಸೇಠ್ ಅವರ ಜೊತೆಯಲ್ಲೇ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡೋಪುರ ಮಾತುಕತೆ ನಡೆಸಿದ್ದಾರೆ ಏನು ಮಾತನಾಡಿದ್ದಾರೆ ತನ್ವೀರ್ ಸೇಠ್ ಕೇಳೋಣ ಶಾಸಕ ತನ್ವೀರ್ ಸೇಠ್ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿತಿನೆ ಎಂಬ ಮಾತನ್ನ ಹೇಳಿದ್ರು ಇದಕ್ಕೆ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಪ್ರತಿಭಟನೆ ನಡೆಸಿದ್ರು ಈಗ ಶಾಸಕ ತನ್ವೀರ್ ಸೇಠ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಅವರ ಜೊತೆಗೆ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ ಈ ಬಾರಿಯ ಎನ್ಆರ್ ಕ್ಷೇತ್ರದಲ್ಲಿ ತನ್ವೀರ್ ಸೇಠ್ ಅವರೇ ಅಭ್ಯರ್ಥಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ ನನ್ನ ಜೊತೆ ತನ್ವೀರ್ ಸೇಠ್ ಅವರು ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಚುನಾವಣಾ ಕಣದಿಂದ ಹಿಂದೆ ಸರಿತೆ ಅಂತ ಹೇಳಿದ್ರಿ ಸಾಕಷ್ಟು ಅಭಿಮಾನಿಗಳ ಮನಸ್ಸಿಗೆ ಬೇಜಾರಾಗಿತ್ತು ಸದ್ಯ ಈಗ ತಿಳಿಯಾಗುವಂತ ಕೆಲಸಕ್ಕೆ ಅಧ್ಯಕ್ಷರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಮತ್ತೆ ಅವರು ಸ್ಪರ್ಧಿಸುತ್ತಾರೆ ಅಂತ ಹೇಳಿ ಅಭಿಮಾನಿಗಳಿಗೆ ಈ ಸಂದರ್ಭಕ್ಕೆ ನೀವು ಏನು ಹೇಳ್ತೀರಿ ನೋಡಿ ಎಲ್ಲಾ ಸಂದರ್ಭದಲ್ಲೂ ಪಕ್ಷದ ಜಯವನ್ನು ಕಾಯ್ಕೊಳ್ಳುವಂತದ್ದು ನನಗೆ ಅಥವಾ ಪಕ್ಷಕ್ಕೆ ಸದಾ ಬೆಂಬಲವಾಗಿ ನಿಂತಿರೋದು ನಮ್ಮ ಕಾರ್ಯಕರ್ತರು ಅವರು ಪಕ್ಷದ ಗೆಲುವಿಗಾಗಿ ಅವರ ಶ್ರಮ ಅವರು ಪ್ರಾರಂಭ ಮಾಡಬೇಕಾಗಿದೆ ನಿರಂತರವಾಗಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಪಕ್ಷವನ್ನು ಗೆಲ್ಸುವಂತದಕ್ಕೆ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮಾಡ್ತಾರೆ ಸರ್ ಯಾಕೆ ಸರ್ ಬೇಜಾರಾದ್ರಿ ಇಲ್ಲ ನಾನು ನನ್ನ ಬೇಸರ ಎಲ್ಲೂ ವ್ಯಕ್ತಪಡಿಸಿಲ್ಲ ಯಾಕಂದ್ರೆ 140 ವರ್ಷದ ಹಿನ್ನೆಲೆ ಇರುವಂತ ರಾಜಕೀಯ ಹಿನ್ನೆಲೆ ಇರುವಂತ ಕುಟುಂಬ ನಮ್ಮದು ನಮ್ಮ ತಾತ ಅವರು ಈ ಕ್ಷೇತ್ರದಿಂದ ಶಾಸಕರಾಗಿದ್ದರು 6 ಬಾರಿ ನಮ್ಮ ತಂದೆಯವರಾಗಿದ್ದರು 5 ಬಾರಿ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ ನನ್ನ ಮೇಲೆ ಹಲ್ಲೆ ಆದ ಮೇಲೆ ನನ್ನ ಆರೋಗ್ಯದ ಸ್ಥಿತಿನಲ್ಲಿ ಸ್ವಲ್ಪ ಏರ್ಪೇರ್ ಆಗಿರೋದ್ರಿಂದ ಆ ಕಾರಣದಿಂದ ನಾನು ನನಗೆ ಇರಬೇಕಾಗಿರುವಂತ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ನಾನು ವ್ಯಕ್ತಪಡಿಸುತ್ತೇನೆ ತನ್ವೀರ್ ಸೇಠ್ ಅವರ ಮೇಲೆ ಹಲ್ಲೆ ಆಯಿತು ಅದರಿಂದ ಬೇಸರಗೊಂಡಿದ್ರು ಜೊತೆಗೆ ಬೇಜಾರಾಗಿತ್ತು ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿರಲಿಲ್ಲ ಆ ಕಾರಣಕ್ಕೂ ಮನಸ್ಸು ಬೇಸರಾಗಿ ಹಿಂದೆ ಸರಿತಿದ್ರು ಅಂತ ಒಂದು ಮಾತಿದೆ ಸರ್ ಇಲ್ಲ ಈಗಾಗಲೇ ಆ ಪ್ರಕರಣ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ವಿಚಾರಣೆ ಆಗ್ತಾ ಇದೆ ಹಾಗಾಗಿ ಆ ಕುರಿತು ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ಆದರೆ ತನಿಖೆನಲ್ಲಿ ಸಾಕಷ್ಟು ವಿಚಾರಗಳು ಬರಬೇಕಾಗಿದ್ದು ಅದಕ್ಕೆ ಹಿನ್ನೆಲೆ ಏನು ಕಾರಣ ಏನು ಏನು ಬರ್ದಿಲ್ಲ ಸೋ ಅದು ಒಂದ ಕಡೆಗೆ ನನಗೆ ಒಂದೇ ಅಲ್ಲ ನನ್ನ ಅಭಿಮಾನಿಗಳಿಗೂ ಬೇಸರ ಇದೆ ಸರ್ ಈ ಅಭಿಮಾನಿಗಳ ಪ್ರೀತಿಗೆ ಏನಂತ ಹೇಳ್ತೀರಿ ಸರ್ ಇಷ್ಟೆಲ್ಲ ನಿಮ್ಮ ಪರವಾಗಿ ಮಾತಾಡಿದ್ರು ಸಿಮಣೆ ಹಾಕಳ್ಳಿಕ್ಕೆ ಹೋದ್ರು ಮನೆಯಿಂದ ಬೆಳ್ಳಿಕ್ಕೆ ಹೋಗ್ತಿದ್ದಾರೆ ಅಭಿಮಾನಿಗಳ ಪ್ರೀತಿಗೆ ನೀವೇನಂತ ಹೇಳ್ತೀರಿ ನನಗೆ ಈ ಭೂಮಿನಲ್ಲಿ ಜನ್ಮ ಕೊಟ್ಟಂತದ್ದು ನನ್ನ ಪೋಷಕರು ಆದರೆ ರಾಜಕೀಯವಾಗಿ ನನ್ನ ಪೋಷಣೆ ಮಾಡ್ತಿರೋದು ನನ್ನ ಕಾರ್ಯಕರ್ತರು ಅವರೇ ನನಗೆ ದೇವರು ಆ ಪ್ರೀತಿಗೆ ನಾನು ಯಾವುದೇ ರೀತಿಯಲ್ಲಿ ಋಣ ತೀರಿಸಕ್ಕೆ ಸಾಧ್ಯ ಇಲ್ಲ ಸೋ ಹಾಗಾಗಿ ಆ ಅಭಿಮಾನನೇ ನನ್ನ ಮನಸ್ಸಿಗೆ ಬೆಳಗಿನ ನಡೆದಂತಹ ಘಟನೆಗಳಲ್ಲಿ ನಾನು ಎಷ್ಟೇ ತಡೆದರೂ ಕೂಡ ಕಣ್ಣಿಂದ ನೀರು ಸುರಿಯೋದು ನಿಂತಿಲ್ಲ ಸೋ ಹಾಗಾಗಿ ಏನಾದರೂ ನೋವು ಒಂದು ಕಡೆಗಿದೆ ಪ್ರೀತಿ ಒಂದು ಕಡೆಗಿದೆ ಸಾಕಷ್ಟು ಬಾಹುಕರಾದ್ರೆ ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು ಏನಕ್ಕೆ ಸರ್ ಅಷ್ಟೊಂದು ಎಮೋಷನ್ ಇಲ್ಲ ನನಗೆ ಇಷ್ಟೊಂದು ಬೆಳೆಸಿರುವಂಥದ್ದೇ ನನ್ನ ಜನ ಹಾಗಾಗಿ ಆ ಜನರ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಭಿಮಾನಿಗಳು ಒತ್ತಡ ಮಾಡಿದ್ರು ಈಗ ಅಂತಿಮವಾಗಿ ಸ್ಪರ್ಧೆಯಲ್ಲಿ ಕಣದಲ್ಲಿರ್ತೀರಿ ನೋಡಿ ಈಗಲೂ ನಾನು ಆ ಭಾವನೆಗಳಿಗೆ ಗೌರವಿಸಬೇಕಾಗಿದೆ ವರಿಷ್ಠರು ನನಗೆ ಹೇಳಿದ್ದಾರೆ ಯಾವುದೇ ತೀರ್ಮಾನಗಳು ನೀನು ಘೋಷಣೆ ಮಾಡಬಾರ್ದು ಅಂತ ನಾನು ಈಗಾಗಲೇ ವರಿಷ್ಠರ ಗಮನಕ್ಕೆ ತಂದಿರುವಂಥದ್ದನ್ನು ಅವರು ತಗೊಳ್ಳುವಂಥ ನಿರ್ಧಾರವನ್ನು ನಾನು ಆಧರಿಸಿ ನನ್ನ ತೀರ್ಮಾನವನ್ನು ನಾನು ಪ್ರಕಟ ಮಾಡ್ತೀನಿ ಅಂತ ನಾನು ಬೆಳಗಿಂದನೂ ಅದೇ ಮಾತು ಹೇಳ್ತಾರಂಥದ್ದು ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸದಾ ಬೆಂಬಲಿಸ್ತಾ ಬಂದಿದ್ದಾರೆ ಜನ ಕಾಂಗ್ರೆಸ್ ಅಂದಕ್ಕಿಂತ ನಮ್ಮ ಪೋಷಣೆ ನನ್ನ ಜನ ಮಾಡಿದ್ದಾರೆ ಸೊ ಹಾಗಾಗಿ ಆ ಚಿರಂಜೀವಿನಾಗಿದ್ದೇನೆ ಅವರ ಆ ಭಾವನೆಗಳಿಗೆ ನಾನು ಎಷ್ಟೇ ಕೃತಜ್ಞತೆ ಸಲ್ಲಿಸಲು ಕಾರಣ ಇದಿಷ್ಟು ಶಾಸಕ ತನ್ವೀರ್ ಸೇಠ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪುರ ನ್ಯೂಸ್ ಫಸ್ಟ್ ಮೈಸೂರು